ನಮಸ್ಕಾರ ಎಲ್ಲರಿಗೂ. ಹೆಂಗಿದಾರೆ ಎಲ್ಲಾರು? ಆರಾಮದಿರುತ್ತೆ ತಿಳ್ಕೊತೇನಿ. ನಾನ್ ಅಸದ ಇಬ್ರು ಆರಾಮದಿರುತ್ತೆ. ಹಾ, ಇವತ್ತೇನ್ಪಾ, ಇವತ್ತು ಒಂದು ದೊಡ್ಡ ದಿನ, ಒಂದು ದೊಡ್ಡ ಮೈಲ್ಸ್ಟೋನ್ ನಾವು ಅಚೀವ್ ಮಾಡೋರ್ದೇವಿ. ಇವತ್ತು ನಮ್ಮ ಮನೆಗೆ ರಿಜಿಸ್ಟ್ರೇಷನ್ ಐತಿ, ಆಫೀಷಿಯಲಿ ನಮ್ಮ ಮನೆ ಓನರ್ ಆಗೋರ್ದೇವಿ ನಾವು ಇವತ್ತು. ರಿಜಿಸ್ಟ್ರೇಷನ್ ಇನ್ನು ನಮ್ಮ ಮನೆ ನಮ್ಮ ಹೆಸರಿಗೆ ಇನ್ನೂ ಆಗಿರಲಿಲ್ಲ. ಇವತ್ತು ಹೋಗೋದತ್ತಿ, ರಿಜಿಸ್ಟ್ರೇಷನ್ ಮಾಡಿಸೋದತ್ತಿ. ಏನೇನು ಪ್ರೊಸೀಜರ್ ಇರ್ತೈತಿ? ಇವತ್ತು ನಮಗೆ ಫಸ್ಟ್ ಟೈಮ್, ನಂದು ರಿಜಿಸ್ಟ್ರೇಷನ್ ಫಸ್ಟ್ ಟೈಮ್ ನಾ ಹೊಂಟೇನಿ. ಸುಧಾ ಆಲ್ರೆಡಿ ಅವ್ರ ಅಣ್ಣಂದು ಹೋಗ್ಯಾಳು, ಹಿಂಗಾಗಿ ಆಕೆಗೆ ಸ್ವಲ್ಪ ಏನೋ ಆಕೆಗೆ ನಾಲೆಜ್ ಐತಿ. ಸೊ ಇವತ್ತು ನೋಡೋಣ ಏನೇನು ಪ್ರೊಸೀಜರ್ ಇರ್ತೈತಿ. ಸೊ ಮೆಂಟಲಿ ಪ್ರಿಪೇರ್ಡ್ ಆಗಿ ಹೊಂಟೇನ, ಗೌರ್ಮೆಂಟ್ ಆಫೀಸ್ಗೆ ಹೊಂಟೇನಿ. ಭಾಳ ಕೂಡುದಿರ್ತೈತಿ. ನಮ್ಮ ಅಪಾರ್ಟ್ಮೆಂಟದ ರಿಜಿಸ್ಟ್ರೇಷನ್ ಇದ್ದಿದ್ದು ಜಯನಗರ್ ಸಬ್ ರಿಜಿಸ್ಟರ್ ಆಫೀಸ್ ಒಳಗೆ. ಸೊ ನಾವು ಹೋಗೋ ತನಕ ಆಲ್ರೆಡಿ ಲೈಕ್ 12:30 ಆಗಿ ಹೋಗಿತ್ತು. ನಾವು ಹೋದ ಮೇಲೆ ಅವ್ರು ಜಸ್ಟ್ ಒಂದು ಡಾಕ್ಯುಮೆಂಟ್ ಕೊಟ್ಟರು ನಮ್ಗೆ. ಸೊ ಆ ಡಾಕ್ಯುಮೆಂಟನ್ನು ಫುಲ್ ನಾವೆಲ್ಲ ಓದಿ ಅಂದ್ರೆ ನೋಡಿಕೊಂಡು ಎಲ್ಲ ಕರೆಕ್ಟ್ ಆಯಿತು ಇಲ್ಲೋ ನಮ್ಮ ಹೆಸರದು ಅಂತೇಳಿ ನೋಡಿಕೊಂಡು ಸೈನ್ ಮಾಡಿದ್ವಿ. ಬಂದು 15 minutes ಆಯ್ತು, 15-20 minutes ಆಯಿತು. ಈ ಚೇರ್ ಸಿಕ್ತು, ಕುಂತ್ವಿ, ಸೈನ್ ಎಲ್ಲ ಆಗೈತಿ. ಇನ್ನೊಂದು ಸೈನ್ ಎಲ್ಲ ಮಾಡೋದೈತಿ. ಅದಷ್ಟು ಮುಗಿತಂದ್ರೆ ಮುಗಿತು ರಿಜಿಸ್ಟ್ರೇಷನ್. ಯಾಕೊಂದು ಸ್ವಲ್ಪ ಪ್ರೊಸೆಸ್ ಲಗ್ನ ಆಗೈತಿ. ನಾ ಬರೀ ಅಂದಿದ್ದ ತಡ ಅವ್ರು ಬಂದು ಹೇಳಬಿಟ್ರು, ಇಲ್ಲ ಲಂಚ್ ಬ್ರೇಕ್ ಐತಿ, ಹೋಗಿ ಬರ್ರಿ, ಆಮೇಲೆ ಪ್ರೊಸೆಸ್ ಸ್ಟಾರ್ಟ್ ಆಕೈತಿ ಅಂತ. ಸೊ ನಾವು ಲಂಚ್ ಮಾಡೋಕ್ಕೆ ಹೋಗಿದ್ದು ಪಂಕಜ್ ಡೆಲಿಕೆಸಿ ಅಂಥೇಳಿ, ಜಯನಗರ್ 4th block ಒಳಗನ ಐತಿ. ಜಸ್ಟ್ ಒಂದು ರೆಸ್ಟೋರೆಂಟಿಗೆ ಬಂದ್ವಿ, ಅಲ್ಲಿನ್ನ ಟೈಮ್ ಆಗ್ತೈತಿ, ನೀವು ಹೋಗಿ ಊಟ ಮಾಡ್ಕೊಂಬರ್ರಿ ಅಂತಂದು. ಸೊ ವಿ ಆರ್ ಎಟ್ ರೆಸ್ಟೋರೆಂಟ್ನ. ಮೊಬೈಲ್ ಆಸ್ ಯೂಶುವಲ್, ದಿಸ್ ಇಸ್ ದ ಮೆನ್ಯು. ಓಕೆ, ಸೊ ಲಂಚ್ ಒಳಗೆ ನೋಡ್ಬೋದು ನೀವು ಏನೇನು ವೆರೈಟಿ ಐತೆ ಅಂಥೇಳಿ. ಗುಲಾಬ್ ಜಾಮೂನ್, ಲಸ್ಸಿ. ವಿವೇಕ್ ಈಗ ಒಟ್ಟು ಹಿಂಗೆ ತಾಲಿ ತಿನ್ನಕ್ಕೆ ಸೇರ್ತೈತಿ. ಊಟ ಆದಮೇಲೆ ಹೋಗಿ ತಮ್ಮ ಇಂಪ್ರೆಷನ್ನ ಫೋಟೋ ಆಮೇಲೆ ಸೈನ್ ಎಲ್ಲ ಮುಗಿಸಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ವಿ. ಮುಗಿತು ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಹೆಂಗಾಯ್ತು ಎಕ್ಸ್ಪೀರಿಯನ್ಸ್ ಗೌರ್ಮೆಂಟ್ ಆಫೀಸ್ನಾಗ ಫಸ್ಟ್ ಟೈಮ್? ಏನೆಲ್ಲ ಬಂದ್ವಿ, ಎಲ್ಲ ಅವರೇ ಕೆಲಸ ಮಾಡಿದ್ರು, ಬಿಲ್ಡರ್ಗಳ ಬರೀ ಸೈನ್ ಅಟಾವೆ ಮಾಡಿದ್ರು. ಬಿಲ್ಡರ್ ಅಲ್ಲ ಅವ್ರು, ಅಡ್ವೊಕೇಟ್ಸ್. ಅಡ್ವೊಕೇಟ್ಸ್ ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ರೆಡಿ ಮಾಡಿದ್ರು. ನಾವು ಬಂದ್ವಿ, ವೆರಿಫೈ ಮಾಡಿದ್ವಿ, ಅಷ್ಟು ಮಾಡಕ್ಕೆ ಎಷ್ಟೊತ್ತಾದ ನಿಂಗ? ನಾವೆಷ್ಟು 12 ಬಂದಿದ್ವಿ, 12:30 ಬಂದಿದ್ವಿ, ಈಗ 4 ಆಗೈತಿ. ನಡು ಲಂಚ್ ಬ್ರೇಕ್ ಇತ್ತು, 1:30 to 2:15. ನಮಗೆ 2 ಗಂಟೆ ಬರಕ್ಕೆ ಹೇಳಿದ್ರು, ಬಟ್ ನಾವು ಲಘು ಬಂದಿದ್ವಿ. ಸುಧಾನ್ ಮಾತು ಕೇಳ್ಕೊಂಡೆ. ಸುಧಾನ್ ಮಾತ, ಸುಧಾ ಯಾರಿದ್ರೆ ಏನಾರ ಫೋನ್ ಹಚ್ಚಿ ಕೇಳ್ತಾಳ, ಅವ್ರ ಮಾತು ಕೇಳ್ತ. ನಂಗ ಬ್ಯಾಂಕ್ದವ್ರು ಹೇಳಿದ್ರು, ಬ್ಯಾಂಕ್ದವ್ರು ಅವ್ರಿಗೆ ಲಘು ಹೋಗೋದಿತ್ತು ಅನಿಸ್ತೈತಿ, DD ಕೊಟ್ಟ ಅದ್ರ ಸಂಬಂಧ. ಮೇಡಮ್ ಲಘು ನೆಡ ಬಂದ್ಬಿಟ್ರಿ, ಲಘು ಆಗ್ತೈತೆ ಅಂತ ಅಂದ್ರೆ ಲಘು ಬಂದ್ರೆ ಏನೂ ಆಗಲಿಲ್ಲ. ಲೆಟ್ಸ್ ಗೋ. ಓಕೆ, ನಮ್ಮ ರಿಜಿಸ್ಟ್ರೇಷನ್ ಆಯ್ತು. ಈಗ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಈಗ ಇದಕ್ಕೆ ಯಾಕಡೆ ಸರ್ಜಾಪುರ ರೋಡ್ ಕಡೆ ಹೊಂಟೇವಿ. ಅಲ್ಲಿ ವಾಲ್ ಪೇಪರ್ ಅದ ನೋಡೋದತ್ತಿ, ಆಮೇಲೆ ಒಂದು ಸ್ವಲ್ಪ ಟೈಲ್ಸ್ ಅದ ನೋಡೋದತ್ತಿ, ಇದ್ರೊಳಗೆ ಬಾಲ್ಕನಿ ಒಳಗೆ ಹಾಕಕ್ಕೆ. ಬಾಲ್ಕನಿ ಒಳಗೂ ಚೇಂಜ್ ಮಾಡೋ ಅನ್ನೋ ಪ್ಲಾನ್ ಐತಿ, ಬಟ್ ನೋಡೋಣ. ಅಷ್ಟು ಕಡಿಮೆ ರೊಕ್ಕದಾಗ ಹಾಕಿತ್ತು ಅಂದ್ರೆ ಮಾಡೋಣ, ಆಗಲಿಲ್ಲ ಅಂದ್ರೆ ಮಾಡೋದಿಲ್ಲ. ಹೋಗೋಣಂತ ಅಲ್ಲಷ್ಟು ಏನೇನು ನೋಡೋಣ ಆಪ್ಷನ್ಸ್. ಇವತ್ತು ವಾಲ್ ಪೇಪರ್ ಸೆಲೆಕ್ಷನ್ ಮುಗಿಸಿದ್ರೆ ಚಲೋ ಆಕತ್ತಿ. ಸೊ ವಾಲ್ ಪೇಪರ್ ಸೆಲೆಕ್ಷನ್ ಮುಗಿಸ್ಕೊಂಡ್ವಿ, ಅಲ್ಲಿಂದ ಬಿಡೋ ತನಕ ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು ನಮ್ಗೆ. ಸೊ ನೋಡಿದ್ರಿ ನೀವು ನಮ್ ರಿಜಿಸ್ಟ್ರೇಷನ್ ಹೆಂಗಾಯ್ತು ಅಂತೇಳಿ. ಸೊ ಈಗ ಸದ್ಯಕ್ಕೆ ನಾವು ನಮ್ಮ ಫ್ರೆಂಡ್ಸಿಗೆ ಮೀಟ್ ಆಗಕ್ಕ ಅಂದರೆ ಮೊನ್ನೆ ಹೋಗಿದ್ವಲ್ಲ, ಅವ್ರು ಲಾಸ್ಟ್ ವೀಕೆಂಡ್ ಎಲ್ಲ ಹೊರಗೆ ಬರಲಿಲ್ಲ, ಬಿಕಾಸ್ ಅವತ್ತು ಬಂದಿದ್ರು ಅಂಥೇಳಿ. ಸೊ ಇವತ್ತು ಅವ್ರು ಬರ್ತೀನಿ, ಎಲ್ಲರೂ ಡಿನ್ನರ್ಗೆ ಹೋಗೋಣ ಅಂತ ಅಂದ ಪ್ಲ್ಯಾನ್ ಮಾಡಿದ್ವಿ. ಸೊ ಈಗ ಡಿನ್ನರ್ಗೆ ಹೊಂಟೇವಿ MG Road. ಸೊ ಇವತ್ತು ಆಲ್ಮೋಸ್ಟ್ ಲೈಕ್ ಬೆಂಗಳೂರು ದರ್ಶನ್ ಮಾಡಿದ್ವಿ ನಾವು. ಫಸ್ಟ್ ಜಯನಗರ, ದೆನ್ ಸರ್ಜಾಪುರ, ಮತ್ತು ಇಲ್ಲಿಂದ ಈಗ MG Road. ಸುಸ್ತಂತೂ ಆಗೈತಿ, ಬಟ್ ಈಗ ಹೋಗೋದೈತಿ, ಊಟ ಮಾಡೋದೈತಿ, ಮತ್ತು ವಾಪಸ್ ಮನೆಗೆ ಹೋಗೋದೈತಿ. ಆ್ಯಕ್ಚುಲ್ ಪ್ಲ್ಯಾನ್ ಇರೋದು ಅವ್ರಿಗೂ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಇದ್ದು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೇಕಂಥೇಳಿ. ಬಟ್ ಗೊತ್ತಿಲ್ಲ ಅವ್ರು ಬರ್ತಾರೋ ಇಲ್ಲೋ ಅಂಥೇಳಿ. ಸೊ ಲೆಟ್ಸ್ ಸಿ, ನಾವು ಈಗ MG Road ಒಳಗೆ ಯಾವುದರ ಒಂದು ಚಲೋ ಅಂತ ರೆಸ್ಟೋಪಿಗೆ ಹೊಂಟೇವಿ. ನೋಡೋಣ ಅಲ್ಲಿ ಏನಾರ ನಾವು ಪ್ಲೇಸ್. ಒಂದು ರೆಸ್ಟೋರೆಂಟ್ನಾಗಂತೂ ಬುಕ್ ಮಾಡೇನಿ ಟೇಬಲ್, ಬಟ್ ದಟ್ ವಾಸ್ ಅವರ್ ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಕಾಲ್ ರಿಸೀವ್ ಮಾಡಬಾರು. ಸೊ ಅಲ್ಲಿ ಹೋಗ್ಬಿಟ್ಟು ಯಾವುದು ಏನು ಅಂತ ತೋರಿಸ್ತೇನೆ ನಿಮ್ಗೆ ಎಲ್ಲಿ ಹೋದ್ವಿ ಅಂತ ಹೇಳಿ. ಸೊ ಲೆಟ್ಸ್ ಗೋ.
ನಾವು ಹೋಗಿದ್ದ ರೆಸ್ಟೋ ಪಬ್ ಹೆಸರಿರೋದು ವಿ ನೇಬರ್ಹುಡ್ ಅಂತ ಹೇಳಿ. ಇದು ಜಸ್ಟ್ ಕಮ್ಯುನಿಟಿ ಐತಲ್ಲ ಅದ್ರ ಮೇಲೆನ ಐತಿ. ಗೋದ ಗೋನ್ ಕೆಳಗ್ ಮಾಡ ಕಾಣುವ ಬಿಲಾಂಗ್ ನೋಡಲ್ದ ವಿವೇಕ, ಯು ಹ್ಯಾವ್ ರೀಚ್ಡ್ ವೇರ್ ಯು ಬಿಲಾಂಗ್ ಅಂತ. ಲಿಫ್ಟ್ ಸೆಕೆಂಡ್ ಫ್ಲೋರ್ಗ. ಸೊ ನಾವು ಫಸ್ಟ್ ಅನ್ಕೊಂಡಿದ್ದು ಕಮ್ಯುನಿಟಿಗೆ ಹೋಗ್ಬೇಕಂತ ಹೇಳಿ, ಬಟ್ ಕಮ್ಯುನಿಟಿ ಒಳಗೆ ಭಾಳ ಲೌಡ್ ಮ್ಯೂಸಿಕ್ ಇತ್ತು, ಆಮೇಲೆ ಪ್ಲೇಸ್ ಅನ್ನು ಇರಲಿಲ್ಲ, ಅಲ್ಲಿ ವೇಟಿಂಗ್ ಭಾಳ ಇತ್ತು. ಸೊ ವಿವೇಕ್ ಹೋಗಿ ಇಲ್ಲಿ ಚೆಕ್ ಮಾಡಿದ್ರು, ಇಲ್ಲಿ ಪ್ಲೇಸ್ ಅವೈಲೇಬಲ್ ಐತಿ ಅಂತ ಅಂದರು ಟೇಬಲ್. ಸೊ ಅದಕ್ಕೆ ಬಂದ್ವಿ. ಈ ರೆಸ್ಟೋರೆಂಟಿದ್ದ ಒಂದು ವಿಶೇಷ ಏನಪ್ಪ ಅಂತ ಅಂದ್ರೆ, ಪರ್ ಪರ್ಸನ್ ಓನ್ಲಿ ಒನ್ ಟಿಶ್ಯೂ ಕೊಡ್ತಾರೆ ಇವರು, ಬಿಕಾಸ್ ಅದ್ರ ಮೇಲೆನ ಬರ್ತಾರು. ಇದು ಟ್ರೀಯಿಂದ ಮಾಡಿರ್ತೀವಿ, ಸೊ ಯೂಸ್ ಇಟ್ ಕೇರ್ಫುಲ್ಲಿ ಅಂತ ಹೇಳಿ. ಸೊ ಅದ್ರ ಸಂಬಂಧ ನಾವು ನಮಗದು ಗೊತ್ತಿರಲಿಲ್ಲ. ಫಸ್ಟಿಗೆ ಒಂದು ಟಿಶ್ಯೂ ಯೂಸ್ ಮಾಡಿಕೊಂಡು, ಯೂಶ್ವಲಿ ಗೊತ್ತಲ್ಲ ರೆಸ್ಟೋರೆಂಟ್ ಹೆಂಗೆ ಟಿಶ್ಯೂ ಯೂಸ್ ಮಾಡ್ತೀವಿ ಅಂತೇಳಿ, ಸೊ ಫುಲ್ ಯೂಸ್ ಮಾಡಿಬಿಟ್ವಿ. ಆಮೇಲೆ ಅವ್ರಿಗೆ ಕೇಳಂತಲೇ ಅವ್ರು ಅಂದರು, ಇಲ್ಲ ಪರ್ ಪರ್ಸನ್ ಓನ್ಲಿ ಒನ್ ಟಿಶ್ಯೂ ವಿಲ್ ಬಿ ಗಿವನ್ ಅಂತೇಳಿ. ಬಟ್ ಕೊಡ್ತಾರು, ಬಟ್ ಮೆಸೇಜ್ ಬರ್ದಾರ ಅದ್ರ ಮೇಲೆ, ಸೊ ನೀವು ಅದನ್ನು ಕೇರ್ಫುಲ್ಲಿ ಆಗಿ ಯೂಸ್ ಮಾಡಿರಿ ಅಂಥೇಳಿ. ಸೊ ನಾವು ಅದಕ್ಕೆ ಇನ್ನೊಂದು ಟಿಶ್ಯೂ ತೊಗೊಂಡು ಕಪ್ಪಾಗ್ಬಿಟ್ವಿ. ಆಮೇಲೆ ಅಲ್ಲಿ ಊಟ ಎಲ್ಲ ಆರ್ಡ್ರ್ ಮಾಡಿ ಮಸ್ತ್ ಊಟ ಮಾಡಿದ್ವಿ, ಮಸ್ತ್ ಮ್ಯೂಸಿಕ್ ಇತ್ತು. ಸೊ ನೀವು ನೋಡ್ಬೋದು ವಿವೇಕ್ ಹಿಂಗೆ ಮಸ್ತ್ ಎಂಜಾಯ್ ಮಾಡಾಕತ್ತಾನ. ಊಟ ಮುಗಿಸಿ ಈಗ ವಾಪಸ್ ಹೋಗೋ ಟೈಮ್ ಬಂದೇ ಬಿಡ್ತು ನಮ್ಗೆ. ಜಸ್ಟ್ ಊಟ ಆಯ್ತು, ಎಲ್ಲ ಮುಗೀತು, ಈಗ ವಾಪಸ್ ಮನೆಗೆ ಹೊಂಟೇವಿ. ಫ್ರೆಂಡ್ಸ್ ಅನ್ನು ಹೋದ್ರು, ಸೊ ನಾವು ಈಗ ಆನ್ ದಿ ವೇ ಮನೆಗೆ ಅದೀವಿ. ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಲೈಕ್ ಆಯಿತು ಅಂತ ಅನ್ಕೊಂತೀನಿ. ಲೈಕ್ ಆಗಿತ್ತು ಅಂತ ಅಂದ್ರೆ ಒಂದು ಲೈಕ್ ಶೇರ್ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬ್ಯಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.